ಇದೊಂದು ಕ್ರಿಯೆ. ಆಮೇಲೆ ಉನ್ಮಾರ್ಷಿ ಅಂದರೆ ತೊಳೆಯೋದು, ಸ್ವಚ್ಛ ಮಾಡೋದು, ಯಾವುದಾದ್ರು ಒಂದು ವಸ್ತುವನ್ನು ಉಪಯೋಗಿಸಿ, ಇದೊಂದು ಸಂಸ್ಕಾರ. ಅದನ್ನು ಸಂಸ್ಕಾರಕ್ಕೆ ಉದಾಹರಣೆಯಾಗಿ ಉನ್ಮಾರ್ಷಿ ಅನ್ನೋದನ್ನು ಕೊಡ್ತಾರೆ ಸುರೇಶ್. ಆಮೇಲೆ ವಿಕಾರವನ್ನು ಹೊಂದೋದಕ್ಕೆ ಚಿನತ್ತಿ ಅನ್ನೋದನ್ನು ಕೊಡ್ತಾರೆ. ಒಳ್ಳೆ ಸಸಿ ಇತ್ತು ಅಥವಾ ಮರ ಇತ್ತು, ಎತ್ತಿ ಕೊಡಲಿದ್ದೋ ಮಚ್ಚಿನಿಂದಲೋ ಏಟು ಹಾಕಿ ಕುಂಡು ಮಾಡಿಬಿಟ್ಟ, ಕುಂಡು ಮಾಡಿ ಆಮೇಲೆ ಅದಕ್ಕೆ ಒಂದು ಆಕಾರ ಕೊಟ್ಟ ಅಂತಂದರೆ ಅದು ಇದ್ದ ಒಂದು ಮರ ಹೋಗಿ ಇನ್ನೊಂದು ಥರ ವಸ್ತು ಆಗಿಬಿಟ್ಟಿದೆ. ಈ ಪೀಠ ಆದಾಗ ಇನ್ನೊಂದು ವಿಕಾರ, ಮರದ ವಿಕಾರ. ಆ ವಿಕಾರ ಆದ್ದು ಹೇಗೆ ಅಂದರೆ ಒಂದು ಕ್ರಿಯೆಯಿಂದ. ಹಾಗೆ ಎಲ್ಲ ಕ್ರಿಯೆಗಳನ್ನು ಈ ನಾಲ್ಕರಲ್ಲಿ ಅಳವಡಿಸೋದಕ್ಕೆ ಅನುಕೂಲ ಆಗುವಂತೆ ಶಾಸ್ತ್ರದಲ್ಲಿ ನಾಲ್ಕು ರೀತಿ ಕ್ರಿಯೆಗಳನ್ನು ಮಾಡಿದ್ದಾರೆ. ಸುರೇಶ್ವರಿ ಹೇಳ್ತಾರೆ, ಅಮೂರ್ತವಾದಂತಹ ಆ ಒಂದು ಚೇತನ ವಸ್ತು ಏನಿದೆ, ಪರಮೇಶ್ವರ ವಸ್ತು ಏನಿದೆ, ಅದೇ ನಾನಾ ಕ್ರಿಯೆ ಅಂತಕ್ಕಂಥದ್ದು. ಅದು ಮೊದಲಿಗೆ ಸ್ಪಂದನ ರೂಪದಲ್ಲಿ ನಮಗೆ ಕಾಣುತ್ತೆ, ಆ ಸ್ಪಂದನವೇ ಮತ್ತೆ ಪರಿಣಾಮವನ್ನು ಹೊಂದಿದಾಗ ಈ ರೀತಿ ನಮಗೆ ಅನುಭವಕ್ಕೆ ಬರುವಂಥ ಯಂತ್ರ ಕ್ರಿಯೆಗಳು ಕಾಣುತ್ತೆ. ಕರೋತಿ, ಗಚ್ಚತಿ, ಉನ್ಮಾರ್ಷಿ, ಚಿನಂತಿ ಮೊದಲಾದಂತಹ ಯಂತ್ರವು ಬರುತ್ತಾರೆ. ಪರಿಣಾಮ ರೂಪದಲ್ಲಿ ನಾವು ಕ್ರಿಯೆಯನ್ನು ಗುರುತು ಹಿಡಿದು ಹೇಗೆ ಅಂದರೆ ಈ ರೂಪದಲ್ಲಿ ಅಂತ ಈ ನಾಲ್ಕನ್ನು ನಮಗೆ ಆಮೇಲೆ ಹೇಳ್ತಾರೆ. ಈಗ ಇನ್ನೊಂದು ಸಂದೇಹ, ಜೀವಾತ್ಮ ಪರಮೇಶ್ವರನೇ ಅಂತ ಹೇಳಿದರು ಸುರೇಶ್ವರ ಭಗವತ್ಪಾದರ ಅಭಿಪ್ರಾಯ. ಅಲ್ಲಿ ಅವನಿಗೆ ಮತ್ತೆ ಸಂದೇಹ, ಅದು ಹೇಗೆ ಸಾಧ್ಯ, ಜೀವಾತ್ಮಲ್ಲೆಲ್ಲ ಒಂದೇ ಎರಡೇ ಭೇದಗಳು, ವ್ಯತ್ಯಾಸಗಳು, ಏರುಪೇರುಗಳು, ಮನುಷ್ಯರಲ್ಲೇ ಎಷ್ಟೋ ಏರುಪೇರುಗಳು, ಆಮೇಲೆ ಬೇರೆ ಜೀವಿಗಳಿದ್ದಾವೆ, ಅವುಗಳು ಜೀವಾತ್ಮರೇ, ಪ್ರಾಣಿಗಳೇ, ಜೀವಿರುವಂತಕ್ಕಂಥ ವಸ್ತುಗಳೇ, ಅದೆಲ್ಲ ನೋಡಿದರೆ ಆ ಪರಮೇಶ್ವರನೇ ಇದೆಲ್ಲ ಅಂತ ಹೇಳೋದು ಮುಖ್ಯ ಚರ್ಚೆ. ಸರಿ ಹೋಗಿಲ್ಲ ಕಾಣುತ್ತೇವೆ ಅಂತ ಒಂದು ಸಂದೇಹ ಬರುತ್ತೆ ಅನುಭವದಲ್ಲಿರ್ತಕ್ಕಂಥ. ಅದಕ್ಕೆ ಸುರೇಶ್ವರ ಹೇಳ್ತಾರೆ, ಶಿವೋ ಬ್ರಹ್ಮಾದಿ ದೇಹೇಶು ಸರ್ವಜ್ಞ ಇತಿ ಭಾಸತೆ ದೇವತೆರಿಯಂ ಮನುಷ್ಯೇಶು ಕಿಂಚಿಜ್ಞ ತಾರತಮ್ಯತಃ ಜರಾಯುಜೋ ಅಂಡಜಶ್ಚೈವ ಸ್ವೇಜಜ ಪುನರುದ್ಭಿದಃ ಏತೇ ಚತುರ್ವಿಧ ಪೂರ್ವದಿ ಪೂರ್ವಂ ಕ್ರಮಶಃೋ ಕ್ರಮಶಃ ನ್ಯೂನವೃತ್ತಯಃ ಅಂತ ಹೇಳ್ತಾರೆ. ಅವನು ಪ್ರಶ್ನೆ ಮಾಡಿದ್ದಾನೆ, ಸರ್ವಜ್ಞತ್ವ ಪರಮಾತ್ಮನಿಗೆ, ಜೀವಾತ್ಮರಿಗೆ ಕಿಂಚಿಜ್ಞತ್ವ ಅಂದರೆ ಅಲ್ಪಜ್ಞಾನ, ಪರಮಾತ್ಮಗೆ ಸರ್ವಜ್ಞಾನ, ಎಲ್ಲ ಜ್ಞಾನ ಅವನಿಗಿದೆ, ಇದು ಎರಡು ಒಂದೇ ಅಂತ ನೀವು ಹೇಳಿದ್ರಲ್ಲ ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೀಗ ಆ ಉತ್ತರವನ್ನು ಭಗವತ್ಪಾದನ ಸ್ತೋತ್ರದಲ್ಲಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ, ಅದನ್ನು ಬಿಡಿಸಿ ನಮಗೆ ಸುರೇಶ್ವರಿಗೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ರೂಪಾಯಿ ಜೀವಿಗಳಲ್ಲಿ ನಾಲ್ಕು ವಿಧ, ಹೇಗೆ ಕ್ರಿಯೆಗಳಲ್ಲಿ ನಾಲ್ಕು ವಿಧವೋ ಹಾಗೆ ಜೀವಿಗಳಲ್ಲಿ ನಾಲ್ಕು ವಿಧ. ಏನದು ಅಂದರೆ ಜರಾಯುಜ ಅಂತ ಒಂದು ವಿಭಾಗ, ಅಂದರೆ ಒಂದು ಪೊರೆ, ಆ ಪೊರೆಯನ್ನು ಕಳಚಿ ಯಾವ ಒಂದು ಜೀವಿಗಳು ಹೊರಬರ್ತಾವೋ ಅಂಥ ಜೀವಿಗಳಿಗೆ ಜರಾಯುಜರು ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ. ಗರ್ಭದೊಳಗೆ, ತಾಯಿಯ ಗರ್ಭದೊಳಗಿರ್ತಕ್ಕಂಥ ಒಂದು ಪೊರೆ ಅದು ಆವರಿಸಿರುತ್ತೆ ಶಿಶುವಿಗೆ ಗರ್ಭದೊಳಗಿರುವಾಗ, ಅದನ್ನು ಕಳಚಿ ನಾವು ಗರ್ಭದಿಂದ ಹೊರಬಂದಿದ್ದೇವೆ, ಹೊರಬರ್ತಾರೆ, ಹೊರಬರುತ್ತೇವೆ. ಈ ಆದ್ದರಿಂದ ನಾವೆಲ್ಲರೂ ಕೂಡ ಜರಾಯುಜರು. ಇದೊಂದು ಗುಂಪಿದೆ, ಅದು ನಾಲ್ಕು ಗುಂಪುಗಳನ್ನು ಹೇಳೋದು ನಮಗೆ ಸ್ಪಷ್ಟವಾಗುತ್ತೆ. ಇದು ಅತ್ಯಂತ ಪ್ರಸಿದ್ಧ ಹೌದು ಒಂದು ದೃಷ್ಟಿಯಿಂದ, ಆದರೆ ಯಾರು ಯೋಚನೆ ಮಾಡೋದಿಲ್ಲ ಅಷ್ಟು. ಆಮೇಲೆ ಅಂಡಜಶ್ಚೈವ, ಹೀಗೆ ಕೆಲವು ಪ್ರಾಣಿಗಳು ಜನ್ಮವನ್ನು ಪಡೆದರೆ, ಇನ್ನು ಕೆಲವು ಪ್ರಾಣಿಗಳಿಗೆ ಇದು ಹೊರಗಿರೇ ಎಂಥದ್ದು ಇಲ್ಲ, ಮೊಟ್ಟೆ ಅಂಡದಿಂದ ಹೊರಬರ್ತಾರೆ. ಅದು ಗರ್ಭದಿಂದ ಬರುವಾಗಲೇ ಈ ಥರ ಹೊರಬರುವುದಿಲ್ಲ, ನಮ್ಮ ಥರ ಹೊರಬರುವುದಿಲ್ಲ, ಆದರೆ ಮೊಟ್ಟೆಯಿಂದ ಹೊರಬಂದಿರ್ತಾರೆ ಜೀವಿಗಳು. ಅವುಗಳೆಲ್ಲ ಅಂಡಜಗಳು, ಅದೆಲ್ಲ ಸೇರ್ತದಲ್ಲಿ, ಪಕ್ಷಿಗಳಿರ್ಬೋದು, ಹಾವು ಮೊದಲಾದಿರ್ಬೋದು, ಯಾವುದ್ಯಾವುದು ಮೊಟ್ಟೆಯಿಂದ ಹೊಟ್ಟಿ ಬರುತ್ತೋ ಅದೆಲ್ಲ ಸೇರ್ಬೋದು ಅಂಡಜಗಳು. ಜರಾಯುಜದಲ್ಲೂ ಅಷ್ಟೇ, ಮನುಷ್ಯರು ಸೇರಿದ್ದು ನಾವು, ಪಶುಗಳಲ್ಲಿಯೂ ಎಲ್ಲಿ ಈ ಒಂದು ಪ್ರಕ್ರಿಯೆ ಕಾಣುತ್ತೋ ಅದೆಲ್ಲ ಅಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಸ್ವೇದಜ, ಬೆವರಿಂದ ಹುಟ್ಟತಕ್ಕಂಥದ್ದು, ಹೇನು ಇತ್ಯಾದಿಗಳು, ಅದು ಯೂಕ, ಯೂಕ ಅಂತಂದರೆ ಸಂಸ್ಕೃತದಲ್ಲಿ, ಅದೆಲ್ಲ ಬೆವರಿಂದ ಹುಟ್ಟತಕ್ಕಂಥದ್ದು ಕ್ರಿಮಿಗಳು, ಅದೊಂದು ಗುಂಪದು. ಆಮೇಲೆ ಪುನರುದ್ಭಿದ, ಬೀಜ ಸಸ್ಯಗಳು ಉದಾಹರಣೆಗೆ, ಅದು ಒಡೆದು ಹೊರಬಂದ್ಬಿಡ್ತಾರೆ.
ಆ ಬೀಜ ಇರುತ್ತೆ, ಆ ಬೀಜ ಒಡೆದು ಹೊರಬಂದು ಆ ತನ್ನ ಅಸ್ತಿತ್ವವನ್ನು ತೋರಿಸಿಕೊಡುತ್ತೆ ಮರಗಳೆಂಬುದಾದಂತಹ. ಹೀಗೆ ನಾಲ್ಕು ವಿಧವಾದಂತಹ ಒಂದು ಜೀವಿಗಳು ನಮಗೆ ಲೋಕದಲ್ಲಿ ಕಾಣ್ತವೆ. ಈ ಎಲ್ಲ ಜೀವಿಗಳಲ್ಲಿ ಏತೇ ಚತುರ್ವಿಧಾ ಪೂರ್ವ ಕ್ರಮಶಃ ನ್ಯೂನವೃತ್ತಯ. ಇದನ್ನು ಗಮನಿಸಬೇಕು ಅಂತಾರೆ ಸುರೇಶ್ವರು. ಶಾಸ್ತ್ರವನ್ನು ಸತ್ಯ ಇದು, ಇದನ್ನು ಎಂಥವ್ರು ಒಪ್ಪಲೇಬೇಕು ವಿಚಾರ ಮಾಡಿದರೆ ಬೇರೆ ವಿಚಾರ. ಯಾಕೆ ಹೇಳ್ತೇನೆ ಅಂತಂದರೆ ಅವರು ನ್ಯೂನವೃತ್ತಯ ಶಬ್ದ ಪ್ರಯೋಗ ಮಾಡಿದರು, ಕೆಲವರಿಗೆ ಸ್ವಲ್ಪ ಇಷ್ಟವಾಗುತ್ತೋ ಇದು, ಆದರೆ ವಸ್ತುಸ್ಥಿತಿ ಒಪ್ಪಲೇಬೇಕು ಅದನ್ನು. ಏನಿದಕ್ಕೆ ಅರ್ಥ ಅಂತಂದರೆ ದೇವತ್ರಿಯಂ ಮನುಷ್ಯೇಶು ಕಿಂಚಿಜ್ಞ ತಾರತಮ್ಯತಃ. ನೋಡಿ, ಒಬ್ಬ ದೇವತಾ ಶರೀರವನ್ನು ಪಡೆದಿದ್ದಾನೆ ಅಂತ ಇಟ್ಕೊಳ್ಳೋಣ, ದೇವರಾಗಿ ದೇವರು ಅಂತ ಇಟ್ಕೊಳ್ಳೋಣ. ಹಾಗೆ ಇನ್ನೊಬ್ಬ ತಿರಿಯಂ, ಇನ್ನೊಂದು ಜೀವಿ ಹಾವು, ಈ ಥರದ ಒಂದು ಪ್ರಾಣಿಗಳು, ತಿರಿಯಕ್ ಪ್ರಾಣಿಗಳು, ತೆವಳ್ಕೊಂಡು ತೆವಳ್ಕೊಂಡು ಹೋಗತಕ್ಕಂಥ ಪ್ರಾಣಿಗಳು. ಇನ್ನು ನಾವು ಮನುಷ್ಯರು, ಇದರಲ್ಲೆಲ್ಲ ಏರುಪೇರುಗಳು ಕಾಣ್ತವಲ್ಲ, ಪರಮೇಶ್ವರಂದೇ ಅಂಶ ಆದರೆ ಅದು ಹೇಗೆ ಇದೆಲ್ಲವೂ ಏರುಪೇರುಗಳು ಕಾಣ್ತವೆ. ದೇವತೆಗಳಿಗೆ ಅವರ ಒಂದು ಸುಖ, ಅವರ ಒಂದು ಬುದ್ಧಿಮತ್ತೆ, ಅವರೊಂದು ಪರಾಕ್ರಮ ಅದೊಂಥರ ಬೇರೆ, ಈ ಮನುಷ್ಯರಾದ ನಮ್ಮ ಒಂದು ಕಥೆಯೇ ಬೇರೆ. ಮನುಷ್ಯರಲ್ಲಿ ಇನ್ನು ಬೇಕಾಷ್ಟು ಬೇರೆ ಇದೆ, ನಾನಾಗಲೇ ಹೇಳಿದೆ. ಹಾಗೆ ಇನ್ನು ಬೇರೆ ಜೀವಿಗಳಲ್ಲಿ ನೋಡಿದರೂ ಕೂಡ ನಮಗೆ ವ್ಯತ್ಯಾಸ ಕಾಣುತ್ತೆ. ಈ ವ್ಯತ್ಯಾಸಕ್ಕೆ ಕಾರಣ ಏನು ಅಂದರೆ, ಒಂದೇ ಉತ್ತರ ಕೊಡ್ತಾರೆ ಸುರೇಶ್ವರರು ಏನು ಅಂತಂದರೆ, ತಾರತಮ್ಯತಃ ಅದು ಹೇಗೆ ಕಾಣುತ್ತೆ ಅಂತಂದರೆ, ಅದಕ್ಕೆ ಅವರವರ ಉಪಾಧಿ ಅಂದರೆ ಅವರವರ ಶರೀರವೇ ಕಾರಣ. ಆ ಶರೀರದಿಂದಲಾಗಿ ಅವರಲ್ಲಿ ಆ ತಾರತಮ್ಯ ಬಂದಿದೆ. ಪರಮೇಶ್ವರನೇ, ಎಲ್ಲರೂ ಪರಮೇಶ್ವರರೇ, ಅದರಲ್ಲೇನು ಸಂದೇಹವೇ ಇಲ್ಲ. ಅಲ್ಲೊಂದು ಹಾವು ಅಷ್ಟೇ, ಇರುವೆನು ಅಷ್ಟೇ, ಎಲ್ಲವೂ ಅಷ್ಟೇ, ಎಲ್ಲ ಚೇತನ ವಸ್ತುಗಳೇ. ಆದರೆ ಆಯಾಯ ಈ ಶರೀರದಿಂದಲಾಗಿ ಅವರಿಗೆಲ್ಲರಿಗೂ ಕೂಡ ಆ ಏರುಪೇರು, ದೇವತೆಗಳ ಒಂದು ಇದು ಬೇರೆ, ಮನುಷ್ಯರದ್ದು ಬೇರೆ, ಹಿರಿಯ ಪ್ರಾಣಿಗಳದ್ದು ಬೇರೆ, ಈ ಪಶು ಪಕ್ಷಿಗಳದ್ದೆಲ್ಲ ಬೇರೆ, ಅಥವಾ ಮರದ ಸಸ್ಯಗಳದ್ದು ಬೇರೆ, ಇದೆಲ್ಲ ಅಲ್ಲಿ ಜ್ಞಾನ ಮತ್ತು ಈ ಕ್ರಿಯೆ ಇದೆಲ್ಲದರಲ್ಲೂ ಏರುಪೇರು ಕಾಣೋದಕ್ಕೆ ಮುಖ್ಯವಾದ ಕಾರಣ ಆಯಾಯ ಉಪಾಧಿ. ಅದರಿಂದಲಾಗಿ ಈ ಭೇದ ಕಾಣ್ತಾ ಇದೆ ಈ ನಾಲ್ಕು ವಿಧವಾದಂತಹ ಜೀವಾತ್ಮರುಗಳಲ್ಲಿ ಅಂತ ಹೇಳ್ತಾರೆ. ಇದೇ ಅಲ್ಲಿ ಪರಮಾತ್ಮ ಸರ್ವಜ್ಞ, ನಾವು ಅಲ್ಪಜ್ಞರು. ಅಲ್ಪಜ್ಞರಷ್ಟೇ ಅಲ್ಲ, ಅಲ್ಪಜ್ಞರಲ್ಲಿ ಅಲ್ಪಜ್ಞರು, ಕೆಲವುದರಲ್ಲಿ ಆ ಜ್ಞಾವೇ ಇಲ್ಲ, ಜ್ಞಾನವೇ ಇಲ್ಲ, ಅಂಥ ಜೀವಿಗಳು ಬೇರೆ ಏನಿಲ್ಲ, ಹುಟ್ಟು ಸಾವಷ್ಟೇ, ಎರಡೇ, ಯಾವ ಜ್ಞಾನವೇ ಇಲ್ಲ ಅನ್ನೋ ಪರಿಸ್ಥಿತಿ ಎಷ್ಟೋ ಕ್ರಿಮಿಗಳಿಗಿದೆ. ಹಾಗೆಂತ ಪಾಪ ಅವುಗಳು ಜೀವಿಗಳೇ. ಅದಕ್ಕೇನು ಕಾರಣ? ಆಯಾಯ ಉಪಾಧಿ, ಆಯಾಯ ಶರೀರ. ಅದಕ್ಕೆ ತಾನೇ ನಮ್ಮ ಶಾಸ್ತ್ರ ಹೇಳೋದು. ಈ ಸತ್ಯ ತಿಳ್ಕೊಂಡು ನಮ್ಮ ಹಿಂದಿನವರು ಮತ್ತೆ ಮತ್ತೆ ಎಚ್ಚರಿಸಿದರು, ನೀನು ಶರೀರವನ್ನು ಯಾವ ಶರೀರ ಪಡಿಬೇಕು ಅಂತ ಈಗಲೇ ಲೆಕ್ಕಾಚಾರ ಹಾಕು, ಮನುಷ್ಯನಾಗಿರುವಾಗಲೇ. ಅದು ಹಾಕದೆ ಇನ್ನು ಯಾವುದ್ಯಾವುದೋ ಶರೀರವನ್ನು ಪಡ್ಕೊಂಡು ಯಾಕಾದರೂ ಗೋಳಿಕೊಳ್ತೀಯ ಮುಂದಕ್ಕೆ ಅಂತ ಎಚ್ಚರಿಸಿದ್ದು ಈ ಕಾರಣಕ್ಕೋಸ್ಕರ. ಈ ಎಲ್ಲ ಭೇದ ಇದು ಬರೋದು ಶರೀರದಿಂದ, ಆ ಶರೀರವನ್ನು ಪಡೆಯೋದರಿಂದ. ಆ ಶರೀರವನ್ನು ಪಡೆಯೋದಕ್ಕೆ ಸ್ವಾತಂತ್ರ್ಯ ನಮಗಿದೆ, ಮನುಷ್ಯರಾಗಿ ಹುಟ್ಟಿದವರಿಗೆ, ಬೇರೆಯವರಿಗಿಲ್ಲ. ಮನುಷ್ಯರಾಗಿ ಹುಟ್ಟಿದ ನಮಗೆ ಸ್ವಾತಂತ್ರ್ಯ ಬೇರೆ. ಹೇಗೆ ಅಂದರೆ ಶಾಸ್ತ್ರಕ್ಕೆ ಅನುಸಾರವಾಗಿ ನಡ್ಕೊಂಡು ಹೋಗೋದು. ಯಾಕೆ ಅಂತಂದರೆ ಆ ತಾರತಮ್ಯ ಬರೋದು ಈ ಶರೀರದಿಂದ, ಅಲ್ಪಜ್ಞ ಮತ್ತು ಸರ್ವಜ್ಞ ಇತ್ಯಾದಿಗಳ ವ್ಯತ್ಯಾಸ ಬರೋದು ಶರೀರದ ಕಾರಣದಿಂದ. ಇದಾನೀಂ ಸರ್ವಜ್ಞತ್ವ ಕಿಂಚಿಜ್ಞತ್ವೇ ಏಕಸ್ಮಿನ್ನಪಿ ಉಪಾಧಿ ಭೇದೇನ ಅಪಿ ಅವತಿಷ್ಠೇತೆ ಇತ್ಯುಪಪಾದಯತಿ. ಉಪಾಧಿ ಭೇದದಿಂದಲಾಗಿ ಈ ಒಂದು ವ್ಯತ್ಯಾಸ ಇದು ಕಂಡು ಬರುತ್ತೆ ಅಂತ ಸುರೇಶ್ವರರು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಅದಕ್ಕೆ ಶ್ರುತಿ ಪ್ರಮಾಣವನ್ನು ಹೇಳ್ತಾರೆ ವ್ಯಾಖ್ಯಾನಕಾರರು. ಪುರುಷೇತು ಏವ ಅವಿಸ್ತರಂ ಆತ್ಮ. ಮನುಷ್ಯನಲ್ಲೇ ಆ ಪೂರ್ಣ ಪ್ರಮಾಣದ ಒಂದು ಈಶ್ವರತ್ವ ಕಾಣುತ್ತೆ. ಇದು ಮಾತ್ರ ಅತಿ ಮುಖ್ಯವಾದ ಮಾತು. ಅವರು ವ್ಯಾಖ್ಯಾನಕಾರ ಸುರೇಶ್ವರರ ಮಾತಿಗೆ ಉಪೋದ್ಬಲಕವಾಗಿ ಕೂಡ ಶ್ರುತಿ ರೋಮಾಂಚನವನ್ನು ಮಾಡುತ್ತೆ. ಯದ್ಯಪಿ ಎಲ್ಲ ಜೀವಿಗಳಲ್ಲಿಯೂ ಪರಮೇಶ್ವರನೇ ಇರೋದು, ಅದರ ಸಂದೇಹವಿಲ್ಲ. ಆದರೆ ಅದು ಪ್ರಕಟವಾಗುವುದು, ಹೆಚ್ಚು ಕಾಣೋದು, ಅದಕ್ಕೆ ಅವಕಾಶ ಸಿಗದಿರತಕ್ಕಂಥದ್ದು ಮನುಷ್ಯ ಶರೀರವನ್ನು ನಾವು ಪಡೆದಾಗದೆ ಅಂತ ಶ್ರುತಿ. ಪುರುಷೇತು ಏವ ಅವಿಸ್ತರಂ ಆತ್ಮ. ಇದು ಎದ್ದು ಕಾಣುವಂಥದ್ದು ಇದು ಪುರುಷನಂತೆ ಅಂತ ಐತರೇಯ ಆರಣ್ಯಕದಲ್ಲಿ ಬರತಕ್ಕಂಥ ಈ ಒಂದು ವಾಕ್ಯ ಮಂತ್ರ. ಅದು ವಿಸ್ತಾರವಾಗಿ ಅದರ ಇದು ಮುಂದಕ್ಕೆ ಮಂತ್ರ ಇದೆ, ಸ್ವಲ್ಪ ದೊಡ್ಡ ಮಂತ್ರ. ಸಹಿ ಪ್ರಜ್ಞಾನೇನ
ಸಮ್ಯನ್ ಅಸಂಪನ್ನತಃ ವಿಜ್ಞಾತಂ ವದತಿ ವಿಜ್ಞಾನ ಪಶ್ಯತಿ ವೇದ ಶ್ವಸ್ತನಂ. ಇದೆಲ್ಲ ಮನುಷ್ಯ ಶರೀರದಲ್ಲಿ ಮಾತ್ರ, ಇಲ್ಲಿ ಹೇಳುವ ಈ ಶಬ್ದಗಳೇನಿದೆ ಕೇವಲ ಮನುಷ್ಯ ಶರೀರದಲ್ಲಿ ಹೇಳ್ತಾರೆ. ಅವನಿಗೆ ಪ್ರಜ್ಞಾ ಹೇಗಿರುತ್ತೆ ಅಂತಂದರೆ ವಿಜ್ಞಾತಂ ವದತಿ, ತಾನು ತಿಳ್ಕೊಂಡಿದ್ದನ್ನು ಹೇಳ್ತಾನೆ. ಆಮೇಲೆ ವಿಜ್ಞಾನಂ ಪಶ್ಯತಿ, ತಿಳಿದು ವಸ್ತುಗಳನ್ನು ಅದನ್ನು ಅರಿವು ಮಾಡಿಕೊಳ್ತಾನೆ. ತಾನು ತಿಳ್ಕೊಂಡಿದ್ದನ್ನು ಬಾಯಲ್ಲಿ ಹೇಳ್ತಾನೆ, ವಸ್ತುಗಳನ್ನು ತನಗೆ ತಿಳ್ಕೊಳ್ತಾನೆ. ನಾಳೆ ಏನಾಗುತ್ತೆ ಅಂತ ತಿಳಿಯುತ್ತೆ ಈ ಮನುಷ್ಯ ಪ್ರಾಣಿ ಗ್ರಹಚಾರ, ಅದು ಅದಕ್ಕೆ ಗೊತ್ತಾಗೋದಿಲ್ಲ ಬೇರೆ ಪ್ರಾಣಿಗಳಿಗೆ, ಈ ಮನುಷ್ಯ ಪ್ರಾಣಿ ಗೊತ್ತಾಗುತ್ತೆ ಅದು ಆಗುತ್ತೆ ಅಂತ ಹೇಳ್ತಾರೆ ಶಾಸ್ತ್ರ. ಆದರೆ ನಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೋ ಇಲ್ಲ ಸ್ವಲ್ಪ ಸಂದೇಹ. ಆಮೇಲೆ ವೇದ ಲೋಕ ಅಲೋಕವು ಮರ್ತ್ಯೇನ ಅಮೃತತ್ವಂ ವೀಪ್ಸತಿ ಏವಂ ಸಂಪನ್ನ ಅಂತ ಶ್ರುತಿ. ಹಾಗಾಗಿ ಇದೆಲ್ಲ ಮನುಷ್ಯ ಶರೀರದಲ್ಲಿ ಕೊಟ್ಟಂತಹ ವಿಶೇಷ ಅವಕಾಶ ಪರಮೇಶ್ವರ ಅಂತ ಹೇಳುತ್ತೆ ಆ ಶ್ರುತಿ. ಅದನ್ನೇ ಸುರೇಶ್ವರರು ಆಯಾಯ ಉಪಾಧಿ ಭೇದಗಳಿಂದಲಾಗಿ ಈ ಒಂದು ಭೇದ ಕಾಣುತ್ತೆ. ಪರಮಾತ್ಮನೇ ಆದರೂ ಕೂಡ ಪರಮಾತ್ಮ ಸರ್ವಜ್ಞ, ನಾವೆಲ್ಲ ಕಿಂಚಿಜ್ಞರು ಅಲ್ಪಜ್ಞರು ಅಂತ ಬರೋದಕ್ಕೆ ಇದು ಕಾರಣ ಅಂತ ಹೇಳ್ತಾರೆ. ಬ್ರಹ್ಮಾದಿ ಸ್ತಂಭ ಪರ್ಯಂತ ಸ್ವಪ್ನ ಕಲ್ಪೈವ ಕಲ್ಪನಾ ಸಾಕ್ಷಾತ್ಕೃತೆ ಅನವಚ್ಛಿನ್ನೆಯ ಪ್ರಕಾಶೇ ಪರಮಾತ್ಮ. ಈಗ ಉಪಸಂಹಾರ ಮಾಡ್ತಾ ಇದ್ದಾರೆ ಸುರೇಶ್ವರು, ಎರಡೇ ಶ್ಲೋಕದಲ್ಲಿ ಇದನ್ನು ಉಪಸಂಹಾರ ಮಾಡಿರ್ತಾರೆ. ಇಲ್ಲಿ ತಾತ್ಪರ್ಯ ಅಂದರೆ ಆ ಮಾಯಾಶಕ್ತಿಯಿಂದಲಾಗಿ ಎಲ್ಲ ಇದು ನಡೆದಿದೆ ಅಂತ ಭಗವತ್ಪಾದರು ಹೇಳಿದ್ರಲ್ಲ, ಅದನ್ನು ಸುರೇಶ್ವರು ಕೂಡ ಹೇಳಿದರು. ಅದನ್ನು ಈಗ ಉಪಸಂಹಾರ ಮಾಡ್ತಾ ಇದ್ದಾರೆ. ಬ್ರಹ್ಮನಿಂದ ಮೊದಲುಗೊಂಡು ಒಂದು ಚಿಕ್ಕ ಕೀಟದವರೆಗೆ, ಸ್ತಂಭ ಅಂದರೆ ಕೀಟ, ಸ್ತಂಭ ಅಂದರೆ ಕಂಬ, ಸ್ತಂಭ ಅಂತ ಅಲ್ಪಪ್ರಾಣ ಹೇಳಿದರೆ ಅದು ಕೀಟ ಅಂತ ಅರ್ಥ, ಚಿಕ್ಕ ಕೀಟ. ಅದೆಲ್ಲ ಸ್ವಪ್ನಕಲ್ಪೈವ ಕಲ್ಪನ, ಸ್ವಪ್ನದಂತೆ ಅದಷ್ಟೇ ಕಲ್ಪನೆ ಮಾಡಿಕೊಂಡ್ರು ನಾವು, ಅದು ಬಿಟ್ಟಿನೇನಿಲ್ಲ. ಯಾವಾಗ ಅದು ಸಾಕ್ಷಾತ್ಕೃತಿ, ಯಾವಾಗ ಅನವಚ್ಛಿನ್ನೆಯ ಪ್ರಕಾಶೇ ಪರಮಾತ್ಮ, ಸ್ವಯಂ ಪ್ರಕಾಶನಾದ ಪರಮಾತ್ಮನ ಅನುಭವ ನಮಗೆ ಆಯಿತು, ಆ ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು ಅಂತಂದಾಗ ಇದೆಲ್ಲ ಕಲ್ಪನೆ ಅನ್ನತಕ್ಕಂಥದ್ದು, ಇದೆಲ್ಲ ಮಾಯೆ ಅನ್ನತಕ್ಕಂಥದ್ದು ನಮಗೆ ಅನುಭವಕ್ಕೆ ಬರುತ್ತೆ. ಉಪನಿಷತ್ ಹೇಳುತ್ತೆ ಅಣೋರಣೀಯಾನ್ ಮಹತ್ವ ಮಹೀಯಾನ್ ಇತಿ ಭೇದವಾ ಹೇಳ್ತಾರೆ. ಇದು ಈ ಪರಮಾತ್ಮ ವಸ್ತು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ, ಚಿಕ್ಕದು ಅಣು ಯಾವುದಿದೆಯೋ, ಅಣು ಅಣು ಪರಮಾಣು ಅಂತ ನಾವು ಹೇಳ್ತೇವಲ್ಲ ಅದಕ್ಕಿಂತ ಚಿಕ್ಕದು ಅಂತಂದರೆ ಅಷ್ಟು ಸೂಕ್ಷ್ಮ ಅಂತ ಅರ್ಥ. ಹಾಗೆ ಮಹತ್ವ ಮಹಾನ್ ದೊಡ್ಡದು ಅಂತ ನಮಗೇನು ಪ್ರಪಂಚದಲ್ಲಿ ಕಾಣ್ತಾ ಇದೆಯೋ ಅದಕ್ಕಿಂತ ದೊಡ್ಡದು ಅಂದರೆ ವ್ಯಾಪಕ, ಸರ್ವವ್ಯಾಪಕವಾದ ವಸ್ತು, ಅತಿ ಸೂಕ್ಷ್ಮವಾದ ವಸ್ತು, ಅತಿ ವ್ಯಾಪಕವಾದ ವಸ್ತು ಅಂತ ಹೇಳೋದಕ್ಕೆ ಶ್ರುತಿ ಮಹಾನಾರಾಯಣ ಉಪನಿಷತ್ತು ಅಣೋರಣೀಯ ಮಹತ್ವಮಣೀಯ ಅಂತ ಈ ಮಂತ್ರವನ್ನು ಹೇಳುತ್ತೆ. ಇತಿ ವೇದವಾ ಈ ಶ್ರುತಿ ಈ ಮಾತನ್ನು ಹೇಳುತ್ತೆ. ಹಾಗೆ ರುದ್ರೋಪನಿಷದಂತೆ ಏವಂ ಸ್ತೌತಿ ಸರ್ವಾತ್ಮಕಂ ಶಿವಂ. ಈ ಎರಡು ಮಾತನ್ನು ಯಾಕೆ ಶ್ರುತಿ ಹೇಳುತ್ತೆ ಅಂತಂದರೆ ಪರಮಾತ್ಮ ಅನ್ನತಕ್ಕಂಥ ಸರ್ವಾತ್ಮನಾಗಿದ್ದಾನೆ ಅಂತ ಹೇಳೋದಕ್ಕೆ ಮಹಾನಾರಾಯಣ ಉಪನಿಷತ್ತು ಅನೋರಣೀಯಾನ್ ಮಹತೋ ಮಹೀಯಾನ್ ಹೇಳಿದರೆ ರುದ್ರೋಪನಿಷತ್ತು ಕೂಡ ಇದನ್ನು ಹೇಳುತ್ತೆ. ರುದ್ರ ಪ್ರಶ್ನವನ್ನು ಅರ್ಥವನ್ನು ನಾವು ಗಮನಿಸಿದ್ದೆ ಆದರೆ ಅದರಲ್ಲಿ ಅಷ್ಟು ಮಂತ್ರಗಳಲ್ಲಿ ಒಟ್ಟಿನಲ್ಲಿ ಪ್ರತಿಪಾದನೆ ಮಾಡಿದ್ದೇನಂತಂದರೆ ಪರಮಾತ್ಮ ಸರ್ವಜ್ಞಾನ ಅಂದರೆ ಪ್ರತಿಪಾದನೆ ಮಾಡಿದ್ದೆ. ಅದಕ್ಕಾಗಿ ಸುರೇಶ್ವರರು ರುದ್ರೋಪನಿಷದ ಪೇವಂ ಸ್ತವತಿ ಸರ್ವಾತ್ಮಕ ಶಿವ, ಸರ್ವಾತ್ಮಕನಾದ ಶಿವನನ್ನು ಪರಮೇಶ್ವರನನ್ನು ಎರಡು ಉಪನಿಷತ್ತುಗಳು ಕೂಡ, ಅದು ಮಹಾನಾರಾಯಣ ಉಪನಿಷತ್ತಿರಲಿ ರುದ್ರೋಪನಿಷತ್ತಿರಲಿ ಎಂದೂ ಕೂಡ ಇದೇ ಅಂಶವನ್ನು ಹೇಳುತ್ತಾರೆ. ಆದ್ದರಿಂದ ಕೊನೆಗೆ ತೀರ್ಮಾನ ಏನಂದರೆ ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೇ ಉಲ್ಲಾಸ. ಆ ಪರಮಾತ್ಮನೇ ಈಶ್ವರನಾಗಿ ಗುರುವಾಗಿ ತಾನಾಗಿ ತನ್ನ ಸ್ವರೂಪವಾಗಿ ಆತ್ಮಸ್ವರೂಪನಾಗಿ ಗೋಚರಿಸ್ತಾನೆ. ಆದರೆ ಇದೆಲ್ಲ ಭೇದ ಅದು ಕೇವಲ ಆ ಶರೀರವನ್ನು ಇಟ್ಟುಕೊಂಡು ಮೂರ್ತಿ ಭೇದ ವಿಭಾಗಿನಿ ಉಪಾಧಿಯಿಂದಲಾಗಿ ಭೇದ ಉಂಟಾಗಿದೆ ಅಷ್ಟೇ ಹೊರತು ಒಟ್ಟಿನಲ್ಲಿ ವ್ಯೋಮವದ್ವ್ಯಾಪ್ತ ದೇಹಾಯ ಆಕಾಶದಂತೆ ಅವನ ಸ್ವರೂಪ ಅಂಥ ಆಕಾಶ ಸ್ವರೂಪಿಯಾದ ಅಂದರೆ ವ್ಯಾಪಕನಾದ ಅತಿಸೂಕ್ಷ್ಮನಾದಂಥ ಪರಮಾತ್ಮನಿಗೆ ಇದೆಲ್ಲ ಇರೋದು ಉಪಾಧಿಯಿಂದ ಅಂಥ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ ಹೇಳುತ್ತಾ ಮೊದಲನೇ ಶ್ಲೋಕದ ವ್ಯಾಖ್ಯಾನವನ್ನು ಸುರೇಶ್ವರ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳುವಂತೆ ವಿಶ್ವಂದಂತಮ ಶ್ಲೋಕದಲ್ಲಿ ಪ್ರಯತ್ನವನ್ನು ಮಾಡುತ್ತೇನೆ. ಮತ್ತು ಇತಿ ಮಿತಿಯಲ್ಲಿ ಮಾಡಬೇಕಾದ್ರೆ ಕಾಲವನ್ನು ಓದಿದೆ, ಅದೇ ಪಾಠವಾದರೆ ವರ್ಷಗಟ್ಟಲೆ ಪಾಠ ಮಾಡಬೇಕಾದಂಥ ಗ್ರಂಥ ಇದು. ಅತ್ತೆ ಶ್ಲೋಕ ಆದರೂ ಕೂಡ
ಆದರೆ ಉಪನ್ಯಾಸಕ್ಕೆ ಹಿಮ್ಮೆತ್ತಿರುವುದರಿಂದ ಆ ಹಿಮ್ಮೆತ್ತಿಯಲ್ಲಿ ಮಾತ್ರ ತಳಹದಿಯಲ್ಲಿ ಇಷ್ಟು ಹೇಳೋ ಪ್ರಯತ್ನವನ್ನು ಮಾಡಿದ್ದೇನೆ. ಇದರಲ್ಲಿ ಮತ್ತೇನಾದ್ರು ಸಂದೇಹ ಇದ್ದರೆ ಕೇಳ್ಬೋದು, ಇಲ್ಲ ಅಂದರೆ ನಾಳೆ ಗೋಪಾಲಕೃಷ್ಣ ನಿನ್ನೇನು ಭಾಳ ರಹಸ್ಯದಿಂದ ಹೇಳಿದರು, ನಾಳೆ ಸಾರಾಂಶ ಆದರೂ ಹೇಳಿ ಪರವಾಗಿಲ್ಲ ಅಂತ. ಏನು ಕಾಣ್ತೇವೆ ನೋಡಿ, ಹೆಚ್ಚು ತೆಲುಗು ಪರವಾಗಿಯೋ ಅಥವಾ ಸ್ವಲ್ಪ ಗೊತ್ತಿಲ್ಲ, ಒಂದು ಮತ್ತೊಂದು ಮಾತು ಹೇಳಿದ್ರು ಏನಂತಂದರೆ ಭಾಳ ಆಯಾಸ ಆಗುತ್ತೆ ಅಂತಂದ್ರೆ ಬೇಡ ಅಂತ ಹೇಳ್ಬೋದು, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳಿದ ಆಯಾಸ ನನಗೂ ನಿಮಗೂ ಅಂತ ಹೇಳಿದ್ರು, ಯಾಕೆಂದರೆ ಕಷ್ಟಪಡುವರೆಲ್ಲಗೆ ನೀವು ಗಿಡ, ನನಗೇನು ಯಾವ ಕಷ್ಟವಿಲ್ಲ, ನನಗೆ ಎಂದಿನ ಜೀವನ. ನಾಳೆಯೂ ಕೂಡ ನನ್ನದು ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ನಾನು ಎಂದಿನಂತೆ ಇರುತ್ತೆ. ಆದರೆ ನಿಮಗೆ ಹಾಗಿಲ್ಲ, ನಿಮ್ಮ ಎಂದಿನ ಜೀವನ ಬೇರೆ ಇರುತ್ತೆ, ನಾಳೆಯಿಂದ ಯಶಸ್ವಿ ಮಾಡಬೇಕಾದ್ರೆ ಕಷ್ಟಪಡಬೇಕಾದ್ರೆ ನೀವೇ ಇಲ್ಲ. ನನಗೆ ನೋಡಿ ಸಂತೋಷ ಪಡೋದಷ್ಟೇ ನನ್ನ ಕೆಲಸ, ಹಾಗಾಗಿ ನನಗೆ ಆಯಾಸ ಏನಿಲ್ಲ. ಆದರೆ ನಾನು ಇನ್ನೇ ಹೇಳಿದಂತೆ ಮತ್ತೊಂದು ಸಾರಿ ನೆನಪು ಮಾಡ್ತೇನೆ, ಏನೇ ಸಂದರ್ಭ ಬಂದರೂ ಕೂಡ ಯಾರಿಗೂ ಏನು ತೊಂದರೆ ಆಗದಂತೆ ನಾನು ನನ್ನ ಈ ಕರ್ತವ್ಯವನ್ನು ಮುಗಿಸಬೇಕಾದ್ದರಿಂದ ಅವಾಗ ಸಮಯವನ್ನು ನಾವು ಹೀಗೆ ಅಂತ ನಿಗದಿ ಕರಾರುವಾಕ್ಕಾಗಿ ಮಾಡೋದಕ್ಕಾಗೋದಿಲ್ಲ ಎಂದಂತೆ. ಆದರೂ ಕೂಡ 6 ಗಂಟೆಗೆ ನಾವು ಸ್ವಲ್ಪ ಬಿಡುವ ಆಗ್ಬೋದು ಅಂತ ಅಂದುಕೊಳ್ಳದೆ ಆದರೂ ಕೂಡ ನಾವು ಇಲ್ಲೇ ಮಾಡಲಿಕ್ಕಾಗುತ್ತೆಯೋ ಏನೋ ಅಂತಂದರೆ ಸಂದೇಹ. ಯಾಕೆ ಅಂತಂದರೆ ಸ್ವಚ್ಛತೆ ಆಗಬೇಕಲ್ಲ, ಮತ್ತು ನಾಳೆ ಇದು ಈ ಬಿಸಿಯಲ್ಲಿ ನಾನು ಇಲ್ಲಿ ಕುತ್ಕೊಳ್ಳೋದು ಬಹಳ ಕಷ್ಟ, ಇಲ್ಲಂತೂ ಅವರು ಕುತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಈ ಇಡೀ ಲೈಫ್ ಬಿಟ್ಟೇ ಬಿಡಬೇಕಾಗುತ್ತೆ. ಅದು ಅವರ ಪಚನ ಚೆನ್ನಾಗಿ ಜೋರಾಗಿ ಉರಿದಕ್ಕೆ ಶುರುವಾಗಿರುತ್ತೆ, ಹತ್ತಿರ ಕುತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಒಂದು ವೇಳೆ ನಾವು ನಾಳೆ ಚಿಂತನೆ ಮಾಡಲೇಬೇಕು ಅಂತಿದ್ದರೆ ಅವಾಗ ರಾಮಶಂಕರ ಪ್ರಸಾದಕ್ಕೆ ನೀವು ಬರಬೇಕಾಗುತ್ತೆ, ಅಲ್ಲೇ ಮಾಡಬೇಕಾಗುತ್ತೆ. ನಾಳೆ ಮಟ್ಟಿಗೆ ಮಾಡಿ ಇಲ್ಲಿ ಮಾಡೋದಕ್ಕಾಗೋದಿಲ್ಲ, ಅದನ್ನು ವಿಚಾರ ಮಾಡಿ ಹೇಳಿ ನಾನೊಂದು 2 ನಿಮಿಷ ಅದಕ್ಕೆ ಅವಕಾಶ ಕೊಡ್ತೇನೆ. ಅದ್ರ ಮೊದಲು ನಾನು ನಾಳೆ ಬಂದು ಒಂದು 2 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಬಂದು ಮುಗಿಸ್ಬಿಡ್ತೇನೆ. ನಾಳೆ ಶರಚಂಡಿಕಾ ಒಂದು ಪೂರ್ಣಾಹುತಿ ಆಗಬೇಕಾಗಿದೆ, ಸಮಯ ಎಲ್ಲ 11:30 ಅಂತ ದರ್ಶನ ಮಾಡಿದ್ದೇವೆ, ಬೆಳಗ್ಗೆ ಆರಂಭಿಕ ದರ್ಶನ ಅದೊಂದು ಆಗಬೇಕು. ಇದೇ ಈ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಈ ಕಳೆದ 1 ತಿಂಗಳಿಂದ ನಿರಂತರವಾಗಿ ಇಲ್ಲಿ ಬರ್ತಕ್ಕಂಥವರಿಗೆ ಯಾವ ರೀತಿ ನಾಳೆ ಆಗಬೇಕು ಅನ್ನೋದಕ್ಕೆ ಮುಂದೆ ನಾನು ಹೇಳಬೇಕಾಗಿಲ್ಲ. ನಮ್ಮ ಕಾರ್ಯಕರ್ತರಿಗೆಲ್ಲರೂ ಈಗಾಗಲೇ ಸಾಕಷ್ಟು ಸಾರಿ ಅದನ್ನು ಕೇಳಿಯಾಗಲೇ ಇಲ್ಲ. ಆದರೂ ಕೂಡ ಈಗ ನೆನಪು ಮಾಡಬೇಕಾದೇನೆಂದರೆ ನಾಳೆ ನಾವಷ್ಟೇ ಜನ ಅಲ್ಲ, ನಾಳೆ ನಮ್ಮೊಟ್ಟಿಗೆ ಬೇಕಾದಷ್ಟು ಹೊಸಬರು ಬರ್ತಾರೆ, ಬೇರೆಯವರು ಬರ್ತಾರೆ, ಅವರೆಲ್ಲ ಬಂದಾಗಲೂ ಕೂಡ ಅವರಿಗೂ ಯಾವ ಕಾರಣಕ್ಕೂ ಕೈಯಲ್ಲಿ ಸಾಕಬಾರದು, ಹಾಗೆ ಅಂತ ಅವ್ಯವಸ್ಥೆಯೂ ಆಗಬಾರದು. ಆ ರೀತಿಯಲ್ಲಿ ನಾವಿವಾಗ ನಾಳೆ ಎಲ್ಲರೂ ಪರಸ್ಪರ ಸಹಕಾರ ಕೊಟ್ಕೊಳ್ಬೇಕು.